ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ವಿ ಸಿ ಪ್ರಾಪರ್ಟಿ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಬಿ ಎಸ್ ಕೆ ಶಿಕ್ಷಜಲ್ಲಿ ಇರುವಂತಹ 2030 ಕಟ್ಟಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಈ ಪ್ರಾಪರ್ಟಿಗೆ ತುಂಬಾ ದೊಡ್ಡ ಅಡ್ವಾಂಟೇಜ್ ಏನು ಅಂದ್ರೆ, ಎರಡು ಕಡೆ ನಮಗೆ 100 feet ರೋಡ್ ಬರುತ್ತೆ. ಅದ್ರ ಜೊತೆಗೆ ನಮಗೆ ಬಿ ಎಂ ಟಿ ಸಿಗೆ ತುಂಬಾ ಹತ್ರದಲ್ಲಿ ಇರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ ಆಗಿದೆ. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇರುವಂತಹ ಪ್ರಾಪರ್ಟಿ ಬಿಡಿಯ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಪ್ಲಸ್ ಪಾರ್ಕಿಂಗು, ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಅಲ್ಲಿ 2 BHK 2 BHK 2 BHK ನ ಮಾಡಿದರೆ ಫ್ರಂಟ್ ಆಫ್ ರೋಡ್ ನೋಡಬಹುದು. 25 ಅಡಿಗಳ ಟಾರ್ ರೋಡ್ ಇದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕಿಂಗ್ ಆಗೋಗಿದೆ, ಮತ್ತೆ ಕಾವೇರಿ ಲೈನ್ ಕೂಡ ನಮಗೆ ಆಗೋಗಿದೆ. ಈ ವರ್ಷ ಎಂಡ್ ಅಲ್ಲಿ ನಮಗೆ ಕಾವೇರಿ ಬರುತ್ತೆ ಅಂತ ಕೂಡ ಹೇಳಿದರೆ 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರೋವಂಥದ್ದು. ನೋಡಿ, ಮೈನ್ ರೋಡ್ ಅಂತೂ ನಮಗೆ ತುಂಬಾ ಹತ್ತಿರದಲ್ಲೇ ಇದೆ ಅಂತ ಹೇಳ್ಬೋದು. ಈ 100 feet ಏನು ಡಬಲ್ ರೋಡ್ ಇದೆ, ಆ ಡಬಲ್ ರೋಡ್ ನಮಗೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ನಮಗೆ ಕನ್ಸ್ಟ್ರಕ್ಷನ್ ಮಾಡಿರುವಂತದ್ದು. ಟೋಟಲ್ ನಮಗೆ 4 ಮನೆಗಳು ಬರುತ್ತೆ, 3 2 BHK 1 1 BHK ಬರುತ್ತೆ. 100 feet ರೋಡ್ಗೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಈಗ ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು, ಕಾರ್ ಪಾರ್ಕಿಂಗ್ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟರ್ ಫೆಟರ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ನಾವು 10-12 ಟೂ ವೀಲರ್ ಗಳನ್ನ ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ. ಜೊತೆಗೆ ಒಂದು ಕಾರ್ ಕೂಡ ನಾವು ಮಾಡ್ಕೊಬಹುದು. ಒಂದು ಕಾರ್ನ ನಾವು ಪಾರ್ಕ್ ಮಾಡ್ಕೊಂಡ್ರೆ ಒಂದು 4-5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ವಾಲ್ಗಳಿಗೆಲ್ಲ ನಮಗೆ ಸ್ಟ್ರಕ್ಚರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮನೆಗಳಿಗೆ ಇಂಡಿವಿಜುವಲ್ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಆ ಪೋರ್ಷನ್ ಇಲ್ಲಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಗೇಟ್ ನೋಡ್ರಲ್ಲ, ಫುಲ್ ಕವರ್ಡ್ ಆಗಿರುವಂತಹ ಗೇಟು. ಜೊತೆಗೆ ನಮಗೆ ಪೆಂಡ್ರೋಮ್ಯಾಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಕಾವೇರಿ ಬಾರ್ಡರ್ಗೆ ಇಲ್ಲಿ ಪ್ರಾವಿಷನ್ ಬಿಟ್ಟಿರುವಂತದ್ದು. ಎಕ್ಸಾಕ್ಟ್ ಈ ಇಯರ್ ಎಂಡ್ ಅಲ್ಲಿ ನಮಗೆ ಕಾವೇರಿಗೆ ಪ್ರಾವಿಷನ್ ಕೂಡ ಬರುತ್ತೆ. ಆಕ್ಚುಲಿ ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ಅಲ್ಲಿ ನಮಗೆ ಮೀಟರ್ ಸಪ್ಲೈ ಕೂಡ ಆಗೋಗಿದೆ. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್, ಜೊತೆಗೆ ನಮಗೆ 1 BHK ಮಾಡಿದ್ದಾರೆ. ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ, ಅದು ಟೀ ಕುಡ್ ಆಗಿದೆ. ಮನೆ ಒಳಗಡೆ ಎಂಟ್ರೆನ್ಸ್ ಆದ್ರೆ ನೋಡಬಹುದು, ಹಾಲು, ಕಿಚನ್ ರೂಮು, ಕಾಮನ್ ಬಾತ್ರೂಮ್, ಜೊತೆಗೆ ಯುಟಿಲಿಟಿ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಸ್ನೇಹಿತರೆ, ಇವಾಗ ನಾವು ಲಿವಿಂಗ್ ರೂಮ್ ನ ನೋಡ್ತಾ ಇದೀವಿ. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್ ನ ಪ್ರಾವಿಷನ್ ಮಾಡಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ. 2 BHK ಏನ್ ಮಾಡಿದ್ರೆ ಆ 1 BHK ಅದೇ ವರ್ಕ್ ನ ನಮಗೆ ಇಂಟೀರಿಯರ್ ವರ್ಕ್ ಮಾಡಿರುವಂತದ್ದು. ಜೊತೆಗೆ ಬ್ಯೂಟಿಫುಲ್ POP ವರ್ಕ್, ಜೊತೆಗೆ ವಾಮ್ಲೆಟ್ ಅಲ್ಲೇ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಚೇರ್ ಹಾಕೊಂಡಿಲ್ಲ ಅಂದ್ರೆ ಒಂದು ಎಲ್ ಶೇಪ್ ಅಲ್ಲಿ ಚಿಕ್ಕದಾಗಿರುವಂತಹ ಒಂದು 3 ಜನ ಕುತ್ಕೊಳ್ಳುವಂತಹ ಸೋಫಾ ಕೂಡ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅಂತ ಹೇಳ್ಬೋದು. ಅಷ್ಟು ಕ್ಲೀನ್ ಆಗಿ ಒಳ್ಳೆ ಅಕಾಮಡೇಷನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಟಿವಿ ಕ್ಯಾಬಿನೆಟ್ ಅದ್ಭುತ ಅಂತ ಹೇಳ್ಬೋದು. ಈ ಮನೆಗೆ ಚೆನ್ನಾಗಿದೆ ಹಲು, ಈ ಮನೆಗೆ ಸ್ಪೇಷಿಯಸ್ ಆಗೇ ಇದೆ. ಚಿಕ್ಕದಾಗಿ ಚೊಕ್ಕದಾಗಿರುವಂತಹ ಮಾಡ್ಯುಲರ್ ಕಿಚನು, ಸಿಂಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫಿಟ್ಟಿಂಗ್ಸ್ ಎಲ್ಲ ನಮಗೆ ಪೆಂಡಿಂಗ್ ಇದೆ, ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಮಾಡಿದ್ದಾರೆ. ಇದೆಲ್ಲ ನಮಗೆ ಹೈಡ್ರೋಲಿಕ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಕೂಡ ಅಷ್ಟೇ, ಸ್ಟೋರೇಜ್ ಸ್ಪೇಸ್ ಆಗಿ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ ಕೆಳಗಡೆ ಕೂಡ ನಮಗೆ ಬ್ಯಾಸ್ಕೆಟ್ ಗಳೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ಯುಟಿಲಿಟಿ ಪ್ರಾವಿಷನ್ ಕೂಡ ಇದೆ. ನೋಡಿ, ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗಿದೆ. 80 feet ಪ್ಯಾರ್ಲರ್ ಗೆ ಈ ಮನೆ ಬರುತ್ತೆ. ಈ ಕಿಚನ್ ಪಕ್ಕದಲ್ಲಿ ನಮ್ಗೊಂದು ಬೆಡ್ರೂಮ್ ಇದೆ, ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ. ಪಾರ್ಕಿಂಗ್ ಸೈಡ್ ಅಲ್ಲಿ ನಮಗೆ ವಿಂಡೋಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ವ್ಯವಸ್ಥೆ ಮಾಡಿರುವಂತದ್ದು. ಇನ್ನು ಬಾತ್ರೂಮ್ ವಿಷಯಕ್ಕೆ ಬಂದ್ರೆ ನೋಡಬಹುದು, ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕೈಡ್ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ಬೆಟರ್ ಫರ್ಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಫ್ಲೋರಿಂಗ್ ವಾಲ್ ಮೌಂಟೆಡ್ ಕಮೌಂಟ್ ಬರುತ್ತೆ, ಅಂದ್ರೆ ಫ್ಲೋರಿಂಗ್ ಮೌಂಟೆಡ್ ಕಮೌಂಟ್ ಬರುವಂತದ್ದು. ಈ ಪೋರ್ಷನ್ ಫುಲ್ಲು ಇಲ್ಲಿ ನಮಗೆ ಡ್ರೈ ವಾಟರ್ ಎಲ್ಲ ಯೂಸ್ ಮಾಡಿರೋದು, ಅದು ಕೂಡ ನಮಗೆ ಜಾಗ್ವಾರ್ ಆಗಿದೆ. ಫಿಟ್ಟಿಂಗ್ಸ್ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ವಿಂಡೋಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡೋ ಅಷ್ಟು ಜಾಗ ಈ 1 BHK ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈ ಪ್ರಾಪರ್ಟಿ ನಮಗೆ BDA ಪ್ರಾಪರ್ಟಿ ಆಗಿದೆ. ಹಾಗೆ ಕಾರಿಡಾರ್ ಕೂಡ ನೋಡಬಹುದು, ಈ ಕಾರಿಡಾರ್ ಅಲ್ಲಿ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಇನ್ ಕೇಸ್ ಏನಾದ್ರು ಐಟಮ್ಸ್ ಗಳನ್ನ ನಾವು ಸಾಕ್ಸೋದಕ್ಕೂ ಕೂಡ ಯಾವುದೇ ರೀತಿ ಇಕ್ಕಟ್ ಆಗದ್ರೆ ಅಷ್ಟು ಜಾಗದಲ್ಲಿ ಚಕ್ಕದಾಗಿ ಸೂಪರ್ ಆಗಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಎಲಿವೇಶನ್ ವೈಸ್ ಅಲ್ಲಿ ಮುಂದೆಗಡೆಲ್ಲ 2x4 ವೆಟರ್ ಫೆಟಿಲ್ಸ್, ಈಸಿ ಮೇಂಟೆನೆನ್ಸ್ ಗೋಸ್ಕರ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಫ್ರಂಟ್ ಅಲ್ಲಿ ನೋಡಬಹುದು ಸ್ನೇಹಿತರೆ, MS ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. 100% ಸೆಕ್ಯೂರ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿದೆ. ಬನ್ನಿ ವೀಕ್ಷಕರೆ, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ ನೋಡಬಹುದು, ಒಳ್ಳೆ ವಿಶಾಲವಾಗಿದೆ. ಆಂಟಿಸ್ಕೆಟ್ ಲಪಾತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಇನ್ ಕೇಸ್ ಏನಾದ್ರು ಓನರ್ ಏನಾದ್ರು ಇಲ್ಲಷ್ಟೇ ಆದ್ರೆ ಈ ಪೋರ್ಷನ್ ಏನಾದ್ರು ಸ್ಟೋರೇಜ್ ಸ್ಪೇಸ್ ಆಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಈ ಪೋರ್ಷನ್ ಅಲ್ಲಿ ಮತ್ತೆ ಗ್ಯಾಸ್ ಗೆ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. ಎಲ್ಲ ಮನೆಗಳಿಗೂ ಗ್ಯಾಸ್ ಗೆ ಪ್ರಾವಿಷನ್ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ
ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಏನ್ ಮೋಟರ್ ನೋಡಿದಿರಲ್ಲ, ಇದು ನಮಗೆ ಸಂಪು ಮತ್ತೆ ಬೋರ್ವೆಲ್ ಪಕ್ಕದಲ್ಲೇ ಬರುತ್ತೆ. ಇನ್ನ ಪ್ಲೇಟ್ ಇಟ್ಟಿಲ್ಲ, ಪ್ಲೇಟ್ ಇಡ್ಬೇಕಾದ್ರೆ ಗ್ರಾನೈಟ್ ನ ಕಟ್ ಮಾಡಿ ಕೊಡ್ತಾರೆ. ಇವಾಗ ಓಡಾಡೋದಕ್ಕೆ ಇದೇ ತರ ಇಟ್ಟಿರುವಂತದ್ದು ಬೋರ್ವೆಲ್ ಇದೆ. ಸಂಪು ಬಂದ್ಬಿಟ್ಟು ನಮಗೆ 8000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪಿಗೆ ಪ್ರಾವಿಷನ್ ಕೂಡ ಈ ಕಾರಿಡಾರ್ ಅಲ್ಲೇ ಮಾಡಿದ್ದಾರೆ. ಬಟ್ ಗೊತ್ತೇ ಆಗೋದಿಲ್ಲ ಒಳಗಡೆ ನಮಗೆ ಸಂಪ್ ಇದೆ. ಲಾಸ್ಟ್ ಅಲ್ಲಿ ಅದು ಕಟ್ ಮಾಡಿ ನಮಗೆ ಪ್ಲೇಟ್ ನ ಕೊಡ್ಸ್ಕೊಡ್ತಾರೆ ಬೇಕು ಅಂದ್ರೆ, ಬೇಡ ಅಂದ್ರೆ ಇದೇ ತರನೇ ಬಿಡ್ಬೋದು. ಚೆನ್ನಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಫಸ್ಟ್ ಫ್ಲೋರ್ ಹೋಗೋಣ. ಸ್ಟೇರ್ಕೇಸ್ ಎಲ್ಲ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿರೋದು, SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ಮಾಡಿರ್ತಾರೆ. ಕಾರಿಡಾರ್ ಅಂತೂ ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ದೊಡ್ಡ ಮಂಚ ಕೂಡ ನಾವು ಸಾಕ್ಸ್ಕೋಬಹುದು, ಅಷ್ಟು ವಿಶಾಲವಾಗಿ ಈ ಕಾರಿಡಾರ್ ನ ನಮಗೆ ಪ್ಲಾನ್ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ನಮಗೆ UPS ಪಾಯಿಂಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ನಿಮ್ಗೆ ಏನಾದ್ರು ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ವರ್ಕ್ ಏನಾದ್ರು ಕಂಪ್ಲೀಟ್ ಮಾಡ್ಕೊಂಡ್ರೆ, ಒಂದು ಶೂ ರ್ಯಾಕ್ ಆದ್ರೂ ಕೂಡ ನಾವು ಆರಾಮಾಗಿ ಯಾವುದೇ ರೀತಿ ತೊಂದರೆ ಇಲ್ದಿರಾ ಈ ಪೋರ್ಷನ್ ಅಲ್ಲಿ ವರ್ಕ್ ನ ನಾವು ಮಾಡ್ಕೋಬಹುದು. ವಾಲ್ಗಳಲ್ಲಿ ನಮಗೆ 2x4 ಬೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ಈ ಪೋರ್ಷನ್ ಫುಲ್ಲು ಚೆನ್ನಾಗಿದೆ. ಮೇಲ್ಗಡೆ WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2BHK ಹೌಸ್ ಓನರ್ ಆದ್ರೂ ಇರ್ಬೋದು, ಇಲ್ಲಾಂದ್ರೆ ರೆಂಟಲ್ ಇನ್ಕಮ್ ಆಗಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಒಳ್ಳೆ ಲಕ್ಸುರಿಯಾಗಿ ಬಿಲ್ಡ್ ಆಗಿರುವಂತಹ 2BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಡೋರ್ ಬಂದ್ಬಿಟ್ಟು ನಮಗೆ ಟೀ ಕೋಡ್ ಬರುತ್ತೆ, ನಾರ್ತ್ ಫೇಸಿಂಗ್ ಮೈನ್ ಡೋರ್. ಸ್ನೇಹಿತರೆ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಲಿವಿಂಗ್ ರೂಮು. ಫ್ಲೋರಿಂಗ್ ಗ್ರಾನೈಟ್ ಅಂತೂ ಒಳ್ಳೆ ಸ್ಟ್ರಕ್ಚರ್, ಒಳ್ಳೆ ಗ್ರೇನ್ಸ್ ಇರುವಂತಹ ಗ್ರಾನೈಟ್ ನ ಯೂಸ್ ಮಾಡಿದ್ರೆ ಒಳ್ಳೆ ರಿಫ್ಲೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಂಟ್ರೆನ್ಸ್ ಅಲ್ಲೇ ನಮಗೆ ಫುಲ್ ಟಾಪ್ ಟು ಬಾಟಮ್ ವರ್ಗೂ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಎಲಿವೇಶನ್ ವಿತ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ, ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ, ಎಲ್ಲಾ ರೀತಿಯ ಕೇಬಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಚೊಕ್ಕದಾಗಿರುವಂತಹ ಪೂಜಾ ಮನೆ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಇದು ಪೂಜಾ ಮನೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ಜೊತೆಗೆ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಇಂಚಸ್ ಎಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ. ಈ ಪೋರ್ಷನ್ ಅಲ್ಲಿ ಕೆಳಗಡೆ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಸ್ಪೇಸ್ ವಿತ್ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. ಅದ್ರ ಜೊತೆಗೆ ಆರಾಮಾಗಿ ಎಲ್ ಶೇಪ್ ಅಲ್ಲಿ ಒಂದು ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಇದೆ. ಇಲ್ಲಿ 3 ಜನ ಕೂತ್ಕೊಳ್ಳೋ ಅಷ್ಟು, ಅಲ್ಲಿ 2 ಸೀಟ್ ಸೋಫಾ ಕೂಡ ನಾವು ಹಾಕೊಳ್ಳೋ ಕೂತ್ಕೊಳ್ಳೋ ಅಷ್ಟು ಜಾಗ ಈ ಹಾಲ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. 2BHK 20-30 ಈ ತರನು ಮಾಡಬಹುದ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಮನೆನ ಮಾಡಿರುವಂತದ್ದು. ಎಕ್ಸ್ಟ್ರಾಡಿನರಿ ಆಗಿ ನಮಗೆ ವರ್ಕ್ ನ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಪ್ರೊಫೈಲ್ ಲೈಟ್ ಜೊತೆಗೆ POP ವರ್ಕ್ ಕೂಡ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ಈ ಹಾಲ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಆಗಿರುವಂತದ್ದು ಚೆನ್ನಾಗಿದೆ. ಸ್ನೇಹಿತರೆ, ಇದು ಕಿಚನ್ ಏರಿಯಾ ಬರುತ್ತೆ. ಬಟ್ ಕಿಚನ್ ನಮಗೆ ಚಿಕ್ಕದಾಗಿದ್ರು ಕೂಡ ಸ್ಟೋರೇಜ್ ಮಾತ್ರ ತುಂಬಾ ಜಾಸ್ತಿನೇ ಮಾಡಿದಾರೆ ಅಂತ ಹೇಳ್ಬೋದು. ಎಕ್ಸ್ಟ್ರಾಡಿನರಿ ಆಗಿ ನಮಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಷ್ಟೆಲ್ಲ ನಮಗೆ ಸ್ಟೋರೇಜ್ ಸ್ಪೇಸ್ ಗೆ ವರ್ಕ್ ನಮಗೆ ಮಾಡ್ಕೊಟ್ಟಿರುವಂತದ್ದು. ಗ್ರಾನೈಟ್ ಸ್ಲಾಬ್ 40mm ಗ್ರಾನೈಟ್ ನ ನಮಗೆ ಯೂಸ್ ಮಾಡಿದ್ದಾರೆ. ಕೆಳಗಡೆ ಇಂಟೀರಿಯರ್ ವರ್ಕ್ ಈ ಪೋರ್ಷನ್ ಫುಲ್ ನಮಗೆ ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. SS ಬ್ಯಾಸ್ಕೆಟ್, ಇಲ್ಲಿ ನಮಗೆ ಪ್ಲೇಟ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಬ್ಯಾಸ್ಕೆಟ್, ಈ ಕಡೆ ಸ್ಟೋರೇಜ್ ಸ್ಪೇಸ್, ಈ ಪೋರ್ಷನ್ ಅಲ್ಲಿ ಸ್ಟೋರೇಜ್ ಬರುತ್ತೆ. ಈ ಪೋರ್ಷನ್ ಫುಲ್ ನಮಗೆ ಒಳಗಡೆ ಸ್ಟೋರೇಜ್ ಬರುತ್ತೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಸಿಂಕ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಕೊಟ್ಟಿರುವಂತದ್ದು. ವಾಲ್ ಗಳಿಗೆ ವೆಟ್ರೋಫೆಟರ್ಸ್ ನ ಯೂಸ್ ಮಾಡಿದ್ದಾರೆ, ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಇಲ್ಲಿ ಹೈಡ್ರಾಲಿಕ್ ಗಳನ್ನ ಯೂಸ್ ಮಾಡಿರುವಂತೆ, ಫುಲ್ ಹೈಡ್ರಾಲಿಕ್ ಯೂಸ್ ಮಾಡಿರುವಂತದ್ದು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ನಮಗೆ ಹೈಡ್ರಾಲಿಕ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್, ಸಾರಿ, ಫ್ರಿಡ್ಜ್ ಇಟ್ಕೊಳ್ಳೋದು ಎಲ್ಲಿ ಅಂತ ಯೋಚನೆ ಮಾಡಬಹುದು. ಅದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೋಡಿ. ಇಲ್ಲೇನು ನಾನು ರಿಫ್ಲೆಕ್ಟ್ ಆಗ್ತಾ ಇದ್ದೀನಿ, ಈ ಖಾಲಿ ಜಾಗ ಇದೆಯಲ್ಲ, ಈ ಖಾಲಿ ಜಾಗ ಫುಲ್ಲು ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಸಪ್ರೇಟ್ ಆಗಿ ಒಂದು ಕ್ಯಾಬಿನ್ ತರನೇ ಮಾಡಿಕೊಟ್ಬಿಟ್ಟಿದ್ದಾರೆ. ಫ್ರಿಡ್ಜ್ ಒಳಗಡೆ ಕುತ್ಕೊಂಡ್ರೆ ಓಡಾಡೋಕ್ಕೆ ತುಂಬಾನೇ ಜಾಗ ಸಿಗುತ್ತೆ, ಅಷ್ಟು ಜಾಗ ಇದೆ. ಎಲ್ಲಾ ರೀತಿ ಕನ್ಸ್ಟ್ರಕ್ಷನ್ ಅಲ್ಲಿ ಮೈನ್ ಯೋಚನೆ ಮಾಡಿರುವಂತಹ ಮನೆ ಅಂತಾನೆ ಹೇಳ್ಬೋದು. ಇದ್ರ ಪಕ್ಕದಲ್ಲಿ ಕೂಡ ಅಷ್ಟೇ ಸ್ನೇಹಿತರೆ ನೋಡಿ, ಚಿಕ್ಕ ಚಿಕ್ಕ ಬಾಕ್ಸ್ ಗಳು, ಏನು ಗ್ರಾಸರಿ ಬಾಕ್ಸ್ ಗಳು ಬರುತ್ತೆ, ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಸ್ಪೇಸ್, ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ, ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ. ದೊಡ್ಡ ಮನೇಲಿ ಇಷ್ಟು ಐಟಮ್ಸ್ ಗಳನ್ನ ಇಡ್ಸುತ್ತೋ ಅನ್ನೋ ಗೊತ್ತಿಲ್ಲ, ಈ ಮನೇಲಿ ಅಷ್ಟು ಐಟಮ್ಸ್ ಗಳನ್ನ ಇಡ್ಸೋ ತರ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಸಖತ್ತಾಗಿದೆ ಅಂತ ಹೇಳ್ಬೋದು. ಮೇಲ್ಗಡೆ ಕೆಳಗಡೆ ಅಕ್ಕಪಕ್ಕ ಫುಲ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ, ಇಲ್ಲೂ ಸ್ಟೋರೇಜ್, ಅಲ್ಲೂ ಸ್ಟೋರೇಜ್, ಈ ಪೋರ್ಷನ್ ಅಲ್ಲಿ, ಈ ಪೋರ್ಷನ್ ಅಲ್ಲಿ, ಕೆಳಗಡೆ ಫುಲ್ ಸ್ಟೋರೇಜ್ ಗಳನ್ನ ಮಾಡಿಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ಹಿಂದೆಗಡೆ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ ನೋಡಿ. ಇಲ್ಲಿ ನಮಗೆ ಟೈಲ್ಸ್ ಹಾಕೊಡ್ತಾರೆ, ಇನ್ನ ವರ್ಕಿಂಗ್ ಇದೆ. ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಹಾಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ MS ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗೋಗಿದೆ.
ಪೈಪ್ ಲೈನ್ ಎಲ್ಲ ಇಲ್ಲಿ ಹೋಗಿರುವಂತದ್ದು. ಇನ್ಕೇಸ್ ಏನಾದ್ರು ಸಿಂಕ್ ಇಲ್ಲ ಅಂದ್ರೆ ವಾಷಿಂಗ್ ಮಿಷಿನ್ ಡಿಶ್ ವಾಶ್ ಏನಾದ್ರು ಇಟ್ಕೊಬೇಕು ಅಂದ್ರೆ ಆರಾಮಾಗಿ ನಾವು ಇಟ್ಕೊಬಹುದು. ಪವರ್ ಸಪ್ಲೈ ಇದೆ, ಇನ್ವರ್ಟರ್, ಔಟ್ ವಾಟರ್ ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೂಡ ನಮಗೆ ಇಂಡಿವಿಜುವಲ್ ಆಗಿ ಕನ್ಸ್ಟ್ರಕ್ಷನ್ ನ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಜೊತೆಗೆ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಿಚನ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ನಮಗೆ ಇಂಟೀರಿಯರ್ ವರ್ಕ್ ನ ಮಾಡಿಕೊಟ್ಟಿರುವಂತದ್ದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ನಮಗೆ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಇಡ್ಸಿ ಜೊತೆಗೆ ಓಡಾಡೋ ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನಮಗೆ ವಾರ್ಡ್ರೂಬ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಮಾಮೂಲಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರಲ್ಲ, ಅಲ್ಲಿ ನಮಗೆ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿರುವಂತದ್ದು. ಇಲ್ಲಿ ಫುಲ್ ನಮಗೆ ವಾರ್ಡ್ರೂಬ್ ಈ ಪೋರ್ಷನ್ ಫುಲ್ ಲಾಕ್ ಮಾಡಿದ್ದಾರೆ. ಏನೋ ಐಟಮ್ಸ್ ಇದೆ ಅನ್ಕೊಳ್ತೀನಿ. ಪೋರ್ಷನ್ ಫುಲ್ ನಮಗೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು, ಸೂಪರ್ ಆಗಿ ಬಿಲ್ಡ್ ಆಗಿದೆ. ಈಗ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ನೋಡಿ, ಮಾಸ್ಟರ್ ಬೆಡ್ರೂಮ್ ಹೋಗೋದಕ್ಕೂ ಮುಂಚೆ ಇದು ಕಾಮನ್ ಬಾತ್ರೂಮ್. 2x4 ಬೆಟ್ರೋಫೆಟೆಲ್ಸ್ ವಾಲ್ಗಳಿಗೆ ಆಂಟಿ ಸ್ಕೇಡ್ ಬೆಟ್ರೋಫೆಟೆಲ್ಸ್, ಫ್ಲೋರಿಂಗ್ ಅಲ್ಲಿ ಬರುವಂತಹ ವೆಸ್ಟರ್ನ್ ಕಮೋಡ್ ಬರುತ್ತೆ. ಡ್ರೈ ವಾಟರ್ ಬಂದು ನಮಗೆ ಜಾಗವರ್ ಆಗಿದೆ. ಕಾಮನ್ ಬಾತ್ರೂಮ್ ಓಕೆ, ಚೆನ್ನಾಗಿದೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡಿ, ಚಿಕ್ಕದಾಗಿರುವಂತಹ ಎರಡು ಸ್ಲೈಡಿಂಗ್ ಡೋರು, ಪಕ್ಕದಲ್ಲಿ ನಮಗೆ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಟಡಿ ಯೂನಿಟ್, ಒಂದು ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಕೂಡ ಓಡಾಡೋ ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಇದು ಅಟ್ಯಾಚ್ ಬಾತ್ರೂಮ್ ಓಕೆ. 2030 ನಾವು ಇದಕ್ಕಿಂತ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ ಆಗಲ್ಲ, ಬಟ್ ಓಕೆ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಉಡ್ಡಲ್ಲಿ ಕಂಪ್ಲೀಟ್ ಆಗಿರುವಂತಹ ವೆಂಟಿಲೇಷನ್ಗೆ ವಿಂಡೋ ಚೆನ್ನಾಗಿದೆ. ಬಟ್ ರೂಮು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ, ಚೆನ್ನಾಗಿದೆ. 2030 ಆರಾಮಾಗಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ನಮಗೆ ಮಾಡಿರೋದಾರೆ. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಹಾಲಲ್ಲಿ ಮಾಡಿರೋದು ಸಖತ್ತಾಗಿ ಬಂದಿರೋವಂಥದ್ದು. ಇದೇ ತರ ಮನೆ ನಮಗೆ ಎರಡು ಮನೆ ಬರುತ್ತೆ. ಇನ್ನು ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಮತ್ತೆ ಥರ್ಡ್ ಫ್ಲೋರ್ ಅಲ್ಲಿ ಒಂದು, ಸೇಮ್ ಆಸ್ ಇಟ್ ಇಸ್, ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಸೂಪರ್ ಇದೆ. ಬಟ್ ಏನಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನಮಗೆ ಕನೆಕ್ಟಿವಿಟಿಗೆ ತುಂಬಾನೇ ಹತ್ತಿರ ಇದೆ. ಲೆಫ್ಟ್ಗೆ ಹೋದ್ರೆ 80 feet ರೋಡು, ಮನೆ ಹಿಂದೆ ಕಡೆ 80 feet ರೋಡು, ರೈಟ್ಗೆ ಹೋದ್ರೆ 80 feet ರೋಡು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಮನೆ ಮುಂದೆಗಡೆ ನೋಡಿ, ದೊಡ್ಡದಾಗಿ ಕಟ್ಕೊಂಡಿರುವಂತಹ ಲಕ್ಸುರಿ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್ಗಳು, ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈಗ ನಾವು ನೋಡ್ತಾ ಇರುವಂತದ್ದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2BHK ಹೌಸ್. ಈಗ ಪೈಂಟ್ ಕೆಲಸಗಳು ನಡೀತಾ ಇದೆ, ಕಂಪ್ಲೀಟ್ ಆಯ್ತು ಅಂದ್ರೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಈ ಮನೆಗಳ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಕೆಳಗಡೆ ಫ್ಲೋರಿಂಗ್ ಏನಿದೆ ಅದೇ ತರ. ಬಟ್ ಏನು ಅಂದ್ರೆ POP ಅವ್ರು ಕಂಪ್ಲೀಟ್ ಆಗಿದೆ. ಈ ದೇವ್ರ ಮನೆ ಏನಿದೆ, ಇಂಟೀರಿಯರ್ ಲ್ಯಾಮಿನೇಟ್ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಹಾಲು, TV ಕ್ಯಾಬಿನೆಟ್, ಪೂಜಾ, ಕಿಚನ್ನು, ಸೇಮ್ ಸ್ಟೋರೇಜ್ ಸ್ಪೇಸು, ಪಕ್ಕದಲ್ಲಿ ಯುಟಿಲಿಟಿ, ಇಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮು, ಜೊತೆಗೆ ಈ ಪೋರ್ಷನ್ ಅಲ್ಲಿ ವಾರ್ಡ್ರೂಬು, ವಿಂಡೋ ಪ್ರಾವಿಷನ್ ಕೂಡ ನಮಗೆ ಸೆಟ್ ಬ್ಯಾಕ್ ಅಲ್ಲೇ ಕೊಟ್ಟಿದ್ದಾರೆ. ಅಲ್ಲಿ ಕಾಮನ್ ಬಾತ್ರೂಮು. ಇದು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ವಾರ್ಡ್ರೂಬು. ಫಸ್ಟ್ ಫ್ಲೋರ್ ಅಲ್ಲಿ ಏನಿತ್ತು ಅದೇ ತರ ಸೆಕೆಂಡ್ ಫ್ಲೋರ್ ಅಲ್ಲಿ ಕೂಡ ನಮಗೆ ಆಸ್ ಇಟ್ ಇಸ್ ವರ್ಕ್ ನಮಗೆ ಮಾಡಿಕೊಟ್ಟಿರೋಂಥದ್ದು. ಬನ್ನಿ, ಈಗ ಮೂರನೇ ಯೂನಿಟ್ ಅಲ್ಲಿ ಇರುವಂತಹ 2BHK ಹೌಸ್ನ ನೋಡೋಣ. ಇಲ್ಲಿ SS ಗ್ರಿಲ್ ವರ್ಕ್ ಬರುತ್ತೆ ನಮಗೆ, ಅದು ಸ್ವಲ್ಪ ಪೆಂಡಿಂಗ್ ಇದೆ. ಅದು ವರ್ಕ್ ನಮಗೆ ಫೈನಲ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಎಲಿವೇಶನ್ ವೈಸ್ ಅಲ್ಲಿ 2x4 ವೆಟ್ರೋಫೆಟೆಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ನೇಹಿತರೆ, ಈಗ ಮೂರನೇ ಫ್ಲೋರ್ ಅಲ್ಲಿ ಇರುವಂತಹ 2BHK ಹೌಸ್ ಸೇಮ್ ಆಸ್ ಇಟ್ ಇಸ್. ಮನೆ ಬಗ್ಗೆ ಏನು ಮಾತಾಡೋ ಹೋಗಿಲ್ಲ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದೆ ಹಾಗೆ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಇತ್ತಲ್ಲ ಸೇಮ್ ಡಿಸೈನ್ ನಮಗೆ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಇಂದ ಹಿಡಿದು ಇಂಟೀರಿಯರ್ ಇದರಿಂದ ಎಲ್ಲ ಕಾಪಿ ಪೇಸ್ಟ್ ಚೆನ್ನಾಗಿದೆ. ಆದರೆ ಇಲ್ಲಿ ನಮಗೆ ಸಪ್ರೇಟ್ ಮಾಡಿದ್ರು ನೋಡಿ, ಇಲ್ಲಿ ಬಾಕ್ಸ್ಗಳು ಪ್ರಾವಿಷನ್ ಮಾಡಿದ್ದಾರೆ, ಅಲ್ಲಿ ನಮಗೆ ಫುಲ್ ಕಂಪ್ಲೀಟ್ ಮಾಡಿಕೊಟ್ಟಿದ್ರು, ಚೆನ್ನಾಗಿದೆ ನೋಡಿ. ಇದೇ ನನಗೆ ಮೇನ್ ಅಡ್ವಾಂಟೇಜ್ ಅಂತ ಹೇಳಿದ್ದು ಇದೆ. ಮನೆ ಹಿಂದೆಗಡೆನೆ ಡಬಲ್ ರೋಡು, ಚೆನ್ನಾಗಿದೆ ಅಲ್ವಾ? ಒಳ್ಳೆ ಲೊಕೇಶನ್ ಕಣ್ರಿ, 100% ಹೇಳ್ತೀನಿ, ಒಳ್ಳೆ ಲೊಕೇಶನ್. ಇಲ್ಲಿ ಫ್ರಿಡ್ಜ್ಗೆ ಇಟ್ಕೊಳ್ಳೋಕೆ ಸ್ಟೋರೇಜು. ಈ ಪೋರ್ಷನ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮು ವಿತ್ ಇಂಟೀರಿಯರು, ಈ ಪೋರ್ಷನ್ ಅಲ್ಲಿ ವಿತ್ ಇಂಟೀರಿಯರು ನೋಡಿ. ಆರಾಮಾಗಿ ಒಂದು ಕಾಟ್ ಹಾಕೊಳ್ಳೋಷ್ಟು ಜಾಗ ಇದೆ, ಕಿಂಗ್ ಸೈಜ್ ಕಾಟ್ ಹಾಕೋಬೋದು ಅಷ್ಟು ಜಾಗ ಇದೆ. ಇದು ಕಾಮನ್ ಬಾತ್ರೂಮ್ ಬರುತ್ತೆ ಈ ಪೋರ್ಷನ್ ಅಲ್ಲಿ.
ಇದು ಮಾಸ್ಟರ್ ಬೆಡ್ರೂಮ್, ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ, ಕ್ಲೀನಾಗಿದೆ ಮನೆ, ಕ್ಲೀನಾಗಿ ಗೊತ್ತಾಗುತ್ತೆ ಎಷ್ಟೆಷ್ಟು ಸೈಜ್ ಏನಿದೆ ಅಂತ. ಬಟ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿರೋ ಬಾತ್ರೂಮು ನನಗೆ ಸ್ವಲ್ಪ ಚಿಕ್ಕದ ಅನ್ನಿಸ್ತು. ಬಟ್ ಇದಕ್ಕಿಂತ ನಾವಿನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ, ಇನ್ನೇನೇ ದೊಡ್ಡದು ಮಾಡಿದ್ರೆ ನಮಗೆ ಮೆಟ್ರು ಚಿಕ್ಕದಾಗುತ್ತೆ. ಕಾರಿಡಾರ್ ನನಗೆ ತುಂಬ ಇಷ್ಟ ಆಯಿತು, ಸಾಮಾನುಗಳನ್ನ ಸಾಗಿಸೋದಕ್ಕೆ. ಬಾತ್ರೂಮಲ್ಲಿ ಬೇಕಾದ್ರೆ ಕಾಂಪ್ರೂ ಆಗ್ಬೋದು, ಕಾರಿಡಾರಲ್ಲಿ ಕಾಂಪ್ರೂ ಆಗಿಲ್ಲ, ಅದೇ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಕಾರಿಡಾರ್ನ ಚಿಕ್ಕದ್ ಮಾಡಿದ್ರೆ ಬಾತ್ರೂಮ್ ದೊಡ್ಡದಾಗ ಬರ್ತೈತೆ ಆ ಪೋರ್ಷನ್ಲಿ, ಬಟ್ ಐಟಮ್ಸ್ಗಳನ್ನ ಸಾಗಿಸೋದಕ್ಕೆ ಆಗೋದಿಲ್ವಲ್ಲ, ಬಗ್ಗೆ ಯೋಚನೆ ಮಾಡಿ ಮಾಡಿದರೆ. ಬಟ್ ಓಕೆ, ಕಾಮನ್ ಬಾತ್ರೂಮ್, ನಮಗೆ ಕಾಮನ್ ಬಾತ್ರೂಮ್ ಚೆನ್ನಾಗಿದೆ, ಅಟ್ಯಾಚ್ ಬಾತ್ರೂಮ್ಗೆ ಕಾಮನ್ ಬಾತ್ರೂಮ್ ಸ್ವಲ್ಪ ದೊಡ್ಡದಾಗಿದೆಯಲ್ಲ, ಅಡ್ಜಸ್ಟ್ ಮಾಡ್ಕೊಬೋದು. ಬಟ್ 20-30ರಲ್ಲಿ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಅಕಾಮಡೇಷನ್ ನ ತಗೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿ ಮಾಡಿರುವಂತಹ ಮನೆ ಅಂತಾನೆ ಹೇಳ್ಬೋದು. ಕಿಚನ್ ಅಂತೂ ಒಬ್ರು ಕೂಡ ಕೈ ಮಾಡಿ ತೋರಿಸೋ ಹಾಗಿಲ್ಲ, ಅಷ್ಟು ಕ್ಲೀನ್ ಆಗಿ ಡಿಸೈನ್ ಅಲ್ಲಿ, ಅಷ್ಟು ಸ್ಪೇಷಿಯಸ್ ಆಗಿ, ಅಷ್ಟು ಐಟಮ್ಸ್ ಗಳನ್ನ ಇಟ್ಕೊಳ್ತೀವಿ. ಸ್ಟೋರೇಜ್ ಅಲ್ಲಿ ಕೂಡ ನಮಗೆ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ, ಕಿಚನ್ ಬಗ್ಗೆ ಏನು ಮಾತಾಡೋಗಿಲ್ಲ, ಅಷ್ಟು ಕ್ಲೀನ್ ಆಗಿ ವರ್ಕ್ ನಮಗೆ ಮಾಡಿಕೊಟ್ಟಿರುವಂತದ್ದು ಸೂಪರ್ ಆಗಿದೆ. ಎಲ್ಲಾ ರೀತಿಯ ಗ್ರಿಲ್ ವರ್ಕ್, ಸೇಫ್ಟಿ ವೈಸ್ ಅಲ್ಲಿ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಟೆರೆಸ್ ಅಲ್ಲಿ ನೋಡಿದ್ರೆ ಮನೆ ಮುಂದೆಗಡೆ ಎಲ್ಲ ದೊಡ್ಡ ದೊಡ್ಡ ಮನೆಗಳಿರುವಂತದ್ದು. ಸ್ನೇಹಿತರೆ, ಈಗ ಎಕ್ಸಾಕ್ಟ್ ನಾನು ಟೆರೆಸ್ ಅಲ್ಲಿ ಇದ್ದೀನಿ, ಆರಾಮಾಗಿ ಒಂದು ಫಂಕ್ಷನ್ ಕೂಡ ಮಾಡ್ಕೊಬೋದು, ಒಂದು 40 ಜನಕ್ಕೆ ಊಟ ಕೂಡ ಹಾಕ್ಬೋದು, ಅಷ್ಟು ಜಾಗ ಇದೆ ಈ ಟೆರೆಸ್ ಅಲ್ಲಿ. ಈ ಪೋರ್ಷನ್ ಅಲ್ಲಿ ಮ್ಯಾನ್ಯುಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಈ ಫುಲ್ ರೂಫ್ ತಗೊಂಡಿದ್ದಾರೆ, ಇನ್ ಕೇಸ್ ಏನಾದ್ರು ಓನರ್ ಏನಾದ್ರು ಇದ್ರೆ ಈ ಪೋರ್ಷನ್ ಏನಾದ್ರೂ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಸ್ಟೋರೇಜ್ ಏನಾದ್ರು ಬೇಕು ಅಂದ್ರೆ ಮಾಡಿಫೈ ಕೂಡ ನಾವು ಮಾಡ್ಕೊಬೋದು. ಈ ಜಾಗನ ಚೆನ್ನಾಗಿದೆ ನೋಡಿ, ಏನು ಬಟ್ಟೆ ಒಗೆಯೋದಕ್ಕೆ ಆರಕೊಳ್ಳೋದಕ್ಕೆ ಒಂದು ಆ್ಯಂಗಲ್ ಒಂದು ಮಾಡ್ಕೊಡ್ತದ್ದು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಔಟರ್ ಲೊಕೇಶನ್ ನೋಡಿ, ಏನು ಮಾತಾಡೋಗಿಲ್ಲ, ಎಲ್ಲ ದೊಡ್ಡ ದೊಡ್ಡ ಮನೆಗಳೇ ಇದೆ. ಈ ಮನೆ ಮುಂದೆ ಅಂತೂ 30-40ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಇದು. ಈ ಮನೆ ಸ್ವಂತಕ್ಕೆ ಕಟ್ಸ್ಕೊಂಡಿರುವಂತಹ ಮನೆ, ಫುಲ್ ಚೆನ್ನಾಗಿದೆ ನೋಡಿ ಫುಲ್ಲು. ಬನ್ನಿ 80 ಫೀಟ್ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು 80 ಫೀಟ್ ರೋಡು, ಸೂಪರ್ ಆಗಿದೆ. ಮನೆ ಹಿಂದೆಗಡೆನೆ, ಇದ್ರ ಹಿಂದೆಗಡೆ 30-40 ಬರುತ್ತೆ, 30-40 ಹಿಂದೆಗಡೆ ಕಮರ್ಷಿಯಲ್ ಬರುತ್ತೆ, ಕಮರ್ಷಿಯಲ್ ಪಕ್ಕದಲ್ಲೇ ನಮಗೆ 80 ಫೀಟ್ ರೋಡ್ ಬರುತ್ತೆ. ಇದೇ ರೋಡ್ ಸ್ಟ್ರೈಟ್ ಆಗಿ ಹೋದ್ರೆ ಇಂದ್ರಪ್ರಸ್ಥ ಹೋಟೆಲ್ ಬರುತ್ತೆ ನಮಗೆ, ಉತ್ರಳಿ ಮೈನ್ ರೋಡ್ ಅಲ್ಲಿ ಇರುವಂತಹ ಇಂದ್ರಪ್ರಸ್ಥ ಹೋಟೆಲ್. ರೈಟ್ ಆಗಿ ತಗೊಂಡ್ರೆ ಆರ್ ನಗರ, ಲೆಫ್ಟ್ ಆಗಿ ತಗೊಂಡ್ರೆ ಕೆಂಗೇರಿಗೆ ಹೋಗ್ತೀವಿ. ಇಲ್ಲಿಂದ ಲೈಟ್ ಝೂಮ್ ಮಾಡ್ತೀನಿ ನೋಡಿ, ಇಟ್ಮಡಕದಲ್ಲಿ ಇರುವಂತಹ ಟಾಟಾ ಪ್ರಮೋಂಟ್ ಅಪಾರ್ಟ್ಮೆಂಟ್ ಕೂಡ ಕಾಣಿಸ್ತಾ ಇದೆ ನೋಡಿ. ಇಟ್ಮಡಕದಲ್ಲಿ ಇರುವಂತಹ ಟಾಟಾ ಪ್ರಮೋಂಟ್ ಅಪಾರ್ಟ್ಮೆಂಟ್ ಅದು. ಇಲ್ಲಿಂದ ಇದ್ರ ಮೇಲೆ ಹತ್ತಿದ್ರೆ ನಮಗೆ ಓಂಕಾರ್ ಹಿಲ್ಸ್ ಕಾಣಿಸುತ್ತೆ. ಆ ಪೋರ್ಷನ್ ಎಲ್ಲ ಏನೇನು ನಮಗೆ ಮನೆಗಳು ಕಾಣಿಸುತ್ತೋ ಅದೆಲ್ಲ ನಮ್ಗೆ ಆರೋ ನಗರಕ್ಕೆ ಸೇರಿರುವಂತಹ ಮನೆಗಳದೆಲ್ಲ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಈ ಪೋರ್ಷನ್ ಅಲ್ಲಿ ನೋಡಿ. ಜಂಕ್ಷನ್ ಇದೆ ನೋಡಿ, ಮೇನ್ ಜಂಕ್ಷನ್ ಅದು. ಇಲ್ಲಿಂದ ಲೆಫ್ಟ್ಗೆ ನಾವು ಹೋದ್ರೆ ಕನಕಪುರ, ವಾಜಹಳ್ಳಿ, ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ ಹೋಗ್ತೀವಿ, ರೈಟ್ಗೆ ಹೋದ್ರೆ ಕೆಂಗೇರಿಗೆ ಹೋಗ್ತೀವಿ. ಸ್ನೇಹಿತರೆ, ಖಂಡಿತವಾಗ ಹೇಳ್ತೀನಿ ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 20-30ಲಿ ಒಳ್ಳೆ ಅಕಾಮಡೇಷನ್ ಅಲ್ಲಿ ಕಟ್ಟಿರುವಂತದ್ದು, ಆಮೇಲೆ ಜೊತೆಗೆ 80 ಫೀಟ್ ಪ್ಯಾರಲರ್ ಇದೆ. 80 ಫೀಟ್ ಪ್ಯಾರಲರ್ ಈಗ ಬಸ್ಗಳೆಲ್ಲ ಬಿಟ್ಟಿರುವಂತದ್ದು, BMTC ಚಿಕ್ಕಗೋಣಪಾಳೆಯಿಂದ ಮೆಜೆಸ್ಟಿಕ್ ಹೋಗುವಂತಹ ಬಸ್ಗಳೆಲ್ಲ, ಆರ್ಯ ನಗರ ಮೇಲೆ ಹೋಗುವಂತಹ ಬಸ್ಗಳೆಲ್ಲ ಈ ರೋಡಿಂದಾನೆ ಪಾಸ್ ಆಗುವಂತದ್ದು. ಬಾಡಿಗೆ ಮನೆಗೆ ತುಂಬಾ ರಿಕ್ವೈರ್ಮೆಂಟ್ ಅಂತ ಇರೋ ಜಾಗದಲ್ಲಿ ನಮ್ಗೆ ತುಂಬಾ ಅಚ್ಚುಕಟ್ಟಾಗಿ ಮನೆ ಕಟ್ಟಿದ್ದಾರೆ. ಸ್ಟೋರೇಜ್ಗಂತೂ ಕಿಚನ್ ಅಲ್ಲಿ ಅದ್ಭುತ ಅಂತಾನೆ ಹೇಳ್ಬೋದು. ಕೇಬಲ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗೋಗಿದೆ. ಈ ಮನೆದು ಫುಲ್ ಡೀಟೇಲ್ಸ್ ಏನಾದ್ರು ಇನ್ನೂ ತಿಳ್ಕೋಬೇಕು, ವಿಸಿಟಿಂಗ್ ಏನಾದ್ರು ಮಾಡಬೇಕು ಅಂತ ಇದ್ರೆ ರೈಟ್ ಸೈಡ್ ಅಲ್ಲಿ ನಾನು VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಯಾವುದೇ ಪ್ರಾಪರ್ಟಿಗೆ ನೀವೇನಾದ್ರು ಲೋನ್ ಏನಾದ್ರು ಎಂಕ್ವೈರಿ ಇತ್ತು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.